ಒಂದು ಕಲ್ಲು ಶಿಲೆಯಾದರೆ ಕೈಮುಗಿದು ನಮಿಸುತ್ತಾರೆ, ಮೆಟ್ಟಿಲಾದರೆ ತುಳಿದು ಚಪ್ಪಲಿ ಬಿಡುತ್ತಾರೆ. ನಮ್ಮ ಜೀವನವೂ ಸಹ ಹಾಗೆ, ಸಾಧಿಸಿದರೆ ನಮ್ಮವನೆಂದು ಹೊಗಳುತ್ತಾರೆ, ಸೋತರೆ ನಮ್ಮವರೇ ನಮ್ಮನ್ನು ನೋಯಿಸಿ ನಗುತ್ತಾರೆ. ವಿಶ್ವಾಸ ಅನ್ನೋದು ತಾತ್ಕಾಲಿಕವಾಗಬಾರ್ದು, ಶ್ವಾಸವಿರುವವರೆಗೂ ಅದು ನಮ್ಮ ಜೊತೆ ಇರುವಂತೆ ನೋಡಿಕೊಂಡಾಗಲಷ್ಟೇ ಬದುಕು ಸಾರ್ಥಕ. ಇಡುವ ಪ್ರತಿ ಹೆಜ್ಜೆಯು ವಿಶ್ವಾಸದಿಂದ ಕೂಡಿರಲಿ. ಅದೃಷ್ಟ ನಮ್ಮ ಜೊತೆ ಇರುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ನಂಬಿಕೆಯಿಂದ ಕೈಗೊಂಡ ಕೆಲಸ ಅದೃಷ್ಟವನ್ನು ತರುತ್ತದೆ. ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಬೇಡ, ಆದರೆ ಆ ಸಂತೋಷಕ್ಕೆ ಕಾರಣ ನೀನಾಗು. ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾಗು, ಆದರೆ ಆ ದುಃಖಕ್ಕೆ ನೀನು ಕಾರಣವಾಗಬೇಡ. ಧೈರ್ಯ ಅಂದರೆ ಭಯಕ್ಕಿಂತ ಒಂದು ಹೆಜ್ಜೆ ಮುಂದೆ ಎಂದರ್ಥ. ಮನಸ್ಸಿನಲ್ಲಿ ಧೈರ್ಯ ತುಂಬಿಕೊಂಡಾಗ ಅಲ್ಲಿ ಭಯಕ್ಕೆ ಜಾಗವೇ ಇಲ್ಲ. ಧೈರ್ಯ ಮತ್ತು ಭಯ ಏಕಕಾಲದಲ್ಲಿ ಒಂದೆಡೆ ಇರುವುದಿಲ್ಲ. ಸಮಯ ಸರಿ ಇದ್ದಾಗ ಎಲ್ಲರೂ ನಮ್ಮವರೇ, ಸಮಯ ಸರಿ ಇಲ್ಲದಿದ್ದಾಗ ಯಾರೂ ನಮ್ಮವರಲ್ಲ. ಇದುವೇ ಜೀವನದ ಸತ್ಯ. ಮನಸ್ಸಿನಲ್ಲಿರೋ ಅಹಂಕಾರ ಕಣ್ಣಿನಲ್ಲಿ ಬಿದ್ದ ಧೂಳಿನಂತೆ, ಅದನ್ನು ಸ್ವಚ್ಛಗೊಳಿಸದಿದ್ದರೆ ನಾವು ನೋಡುವ ಪ್ರತಿಯೊಂದು ವಸ್ತು ಕೂಡ ಅಶುದ್ಧವಾಗಿ ಕಾಣಿಸುತ್ತದೆ. ಸಂತೋಷದಲ್ಲಿರುವವನಿಗೆ ಹಾಡಿನ ಸಂಗೀತ ಇಷ್ಟವಾಗುತ್ತದೆ, ಆದರೆ ಅದರಲ್ಲಿನ ಸಾಹಿತ್ಯ ಅರ್ಥವಾಗುವುದು ನೋವಿನಲ್ಲಿರುವವನಿಗೆ ಮಾತ್ರ. ಯಶಸ್ವಿ ಜೀವನಕ್ಕಿಂತ ಸಂತೃಪ್ತ ಜೀವನವೇ ಮಿಗಿಲು. ಯಾಕೆಂದರೆ ಜೀವನದ ಯಶಸ್ಸು ಇತರರ ದೃಷ್ಟಿಯಲ್ಲಿರುತ್ತದೆ, ಜೀವನದ ಸುಖ ನಮ್ಮ ಆತ್ಮತೃಪ್ತಿಯಲ್ಲಿರುತ್ತದೆ. ವಿಷವಿರುವ ಬಂಗಾರದ ಪಾತ್ರಕ್ಕಿಂತ ಜೇನಿರುವ ಮಣ್ಣಿನ ಮಡಕೆಯೇ ಯೋಗ್ಯವಾದದ್ದು. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಗುಣಗಳಿಂದ ನಮ್ಮ ಯೋಗ್ಯತೆ ಹೆಚ್ಚುತ್ತದೆ. ಮನುಷ್ಯನಿಗೆ ಮನುಷ್ಯ ಕೊಡುವ ಅತಿ ದೊಡ್ಡ ಉಡುಗೊರೆ ಎಂದರೆ ಪ್ರೀತಿ, ವಿಶ್ವಾಸ, ಗೌರವ ಹಾಗೂ ನಂಬಿಕೆ. ಇದು ಹಣದಿಂದ ಖರೀದಿಸಿಕೊಡುವುದಲ್ಲ, ನಮ್ಮ ಹೃದಯದಿಂದ ಕೊಡುವುದು. ಪ್ರೀತಿ ಬಲವಾಗಿರಬೇಕೇ ಹೊರತು ಬಲವಂತವಾಗಿರಬಾರ್ದು. ಸ್ನೇಹ ನೆನಪಾಗಿರಬೇಕೇ ಹೊರತು ನೆಪವಾಗಿರಬಾರದು. ಪ್ರತಿ ಕ್ಷಣ ನಡೆಯುವ ಕಾಲುಗಳೇ ಎಡವಿ ಬೀಳುತ್ತದೆ, ಆಕಾಶದ ಮಿನುಗುವ ನಕ್ಷತ್ರಗಳು ಪತನಗೊಳ್ಳುತ್ತದೆ, ಹಾರುವ ಹಕ್ಕಿಯು ಕೆಲವೊಮ್ಮೆ ನೆಲಕ್ಕುರುಳುತ್ತದೆ, ಹೊಳೆಯುವ ಸೂರ್ಯ ಚಂದ್ರರಿಗೂ ಗ್ರಹಣ ಆವರಿಸುತ್ತದೆ. ಮನುಜನ ಜೀವನದಲ್ಲೂ ಏಳುಬೀಳುಗಳು ಕಾಣುತ್ತಲೇ ಇರುತ್ತವೆ. ಕೆಳಗೆ ಬಿದ್ದಾಗ ಕುಗ್ಗದೆ, ಮೇಲಕ್ಕೇರುವಾಗ ಹಿಗ್ಗದೆ, ಸಮಚಿತ್ತದಿಂದ ಬಾಳಿ ಬದುಕುವುದೇ ಜೀವನ. ನಂಬಿಕೆ ಮತ್ತು ಪ್ರಾರ್ಥನೆ ಎರಡು ಅಗೋಚರವಾಗಿರುತ್ತದೆ, ಆದರೆ ಅವುಗಳು ಅಸಾಧ್ಯವಾದ ವಿಷಯಗಳನ್ನು ಸಾಧ್ಯವಾಗಿಸುತ್ತದೆ. ಸಮಸ್ಯೆ ತುಂಬ ದಿನಗಳ ಕಾಲ ಇರುವುದಿಲ್ಲ, ಅವುಗಳು ನಮ್ಮ ಅನುಭವದ ಪುಸ್ತಕದಲ್ಲಿ ಸಹಿ ಹಾಕಿ ತಮ್ಮ ಪಾಡಿಗೆ ಹೊರಟು ಹೋಗುತ್ತದೆ. ಒಳ್ಳೆಯ ಅಭಿಪ್ರಾಯಗಳು ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಭಿನ್ನಾಭಿಪ್ರಾಯಗಳನ್ನು ನಾವು ಎಷ್ಟು ಚೆನ್ನಾಗಿ ನಿವಾರಿಸಿಕೊಳ್ಳುತ್ತೇವೆ ಎನ್ನುವುದರಲ್ಲಿ ಒಂದು ಒಳ್ಳೆಯ ಸಂಬಂಧಗಳು ಅವಲಂಬಿತವಾಗಿರುತ್ತದೆ. ಪ್ರತಿನಿತ್ಯ ಒಂದು ಜಿಂಕೆ ಹುಲಿಯಿಂದ ತಪ್ಪಿಸಿಕೊಳ್ಳಲು ಮತ್ತು ಆ ಹುಲಿ ಆ ಜಿಂಕೆಯನ್ನು ಹಿಡಿಯಲು ವೇಗವಾಗಿ ಓಡುತ್ತಿರುತ್ತದೆ. ಬದುಕಿನ ನಿಯಮ ಅಷ್ಟೇ, ನಾವು ಜಿಂಕೆಯಾಗಲಿ ಹುಲಿಯಾಗಲಿ ಓಡುವುದಂತೂ ತಪ್ಪಿದ್ದಲ್ಲ. ನಂಬಿಕೆ ಅಂದರೆ ಸೂರ್ಯನ ಹಾಗೆ ಇರಬೇಕು, ಸಂಜೆ ಮುಳುಗಿದರೂ ನಾಳೆ ಮತ್ತೆ ಬರುತ್ತಾನೆ ಎನ್ನುವ ವಿಶ್ವಾಸದಂತೆ. ಸಿಟ್ಟಿನಲ್ಲಿ ನೀವು ನಿಮ್ಮನ್ನು ಸಹ ಗೆಲ್ಲಲಾರಿರಿ, ಆದರೆ ಅದೇ ಪ್ರೀತಿಯಿಂದ ಇಡೀ ವಿಶ್ವವನ್ನೇ ಗೆಲ್ಲಬಹುದು. ವಿರೋಧ ಅನ್ನೋದು ಇಲ್ಲದೆ ಹೋದರೆ ವ್ಯಕ್ತಿ ಪರಿಪೂರ್ಣನಾಗಲಾರ? ಗಾಳಿಪಟ ಆಕಾಶಕ್ಕೆ ಏರಬೇಕಿದ್ದರೆ ಗಾಳಿಯ ವಿರುದ್ಧವೇ ಸಾಗಬೇಕು. ಜೀವನದ ಯಶಸ್ಸಿನಲ್ಲಿ ಮಿತ್ರರಿಗಿಂತ ಶತ್ರುಗಳ ಪಾತ್ರವೇ ಜಾಸ್ತಿ ಇರುತ್ತದೆ. ಹುಟ್ಟುವಾಗ ಏನು ಹೊತ್ತು ತರುವುದಿಲ್ಲ, ಸತ್ತಾಗ ಏನು ಹೊತ್ತುಕೊಂಡು ಹೋಗುವುದಿಲ್ಲ. ಈ ಮಧ್ಯದ ಅವಧಿಯಲ್ಲಿ ಒಳ್ಳೆಯ ಹೆಸರು ಸಂಪಾದಿಸಿ ಸಾಧ್ಯವಾದಷ್ಟು ನಮ್ಮಿಂದಾದ ಸಹಾಯವನ್ನು ಪರರಿಗೆ ಮಾಡಿ ನಮ್ಮ ಹುಟ್ಟಿಗೆ ಒಂದು ಸಾರ್ಥಕತೆಯ ಅರ್ಥವನ್ನು ನೀಡಬೇಕು ಅಷ್ಟೇ. ಮಣ್ಣಲ್ಲಿ ಮಣ್ಣಾಗುವ ವ್ಯಕ್ತಿಯ ದೇಹಕ್ಕೆ ಸಾವು ಖಚಿತ, ಆದರೆ ಮನಸ್ಸಿನಲ್ಲಿ ಉಳಿಯುವ ವ್ಯಕ್ತಿಯ ವ್ಯಕ್ತಿತ್ವವು ಸದಾ ಶಾಶ್ವತ. ಅಲ್ಪ ಸಮಯದ ಸಂತೋಷಕ್ಕಾಗಿ ಉತ್ತಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳಬೇಡಿ. ಕ್ಷಮೆ ಮತ್ತು ಧನ್ಯವಾದ ತುಂಬ ಚಿಕ್ಕ ಪದಗಳೆಂದೆನಿಸಿದರೂ ಎಷ್ಟು ಸಂಬಂಧಗಳು ಒಡೆಯದಂತೆ ನೋಡಿಕೊಳ್ಳುವಲ್ಲಿ ಅತಿ ದೊಡ್ಡ ಪಾತ್ರವನ್ನು ವಹಿಸಿದೆ. ಒಳ್ಳೆಯದು ಮಾಡದಿದ್ದರೂ ಚಿಂತೆ ಇಲ್ಲ, ಕೆಡುಕನ್ನು ಮಾಡಬಾರ್ದು ಅಷ್ಟೇ. ಈ ಜೀವನ ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣಿಕ, ತಾತ್ಕಾಲಿಕ. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನೋರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.